ಎಲ್ರಿಗೂ ನಮಸ್ಕಾರ. ಅಸ್ತಿತ್ವಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೂಗಲ್ ಪೇ ಬಳಸದಂತೆ RBI ಸೂಚನೆ ನೀಡಿದ್ಯಾ? ಗೂಗಲ್ ಪೇ ಬಳಸೋದ್ರಿಂದ ನಮ್ಮ ಹಣಕ್ಕೆ ಸೇಫ್ಟಿ ಇಲ್ವಾ? ಅಲ್ಲ ಗುರು, ಗೂಗಲ್ ಪೇ ಬಳಸಬಹುದಾ ಬಳಸಬಾರದಾ? ಇದಕ್ಕೆ ಉತ್ತರ ಇದೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕು ಶೇರು ಮಾಡೋದನ್ನು ಮರಿಬೇಡಿ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪೋಸ್ಟ್ ವೈರಲ್ ಆಗುತ್ತಿದೆ. ಅದರಲ್ಲಿ ನಿಮ್ಮ ಗೂಗಲ್ ಪೇ ಪಾವತಿಯಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸಿದರೆ ನೀವು ಅದರ ಬಗ್ಗೆ ದೂರು ನೀಡಲು ಸಾಧ್ಯವಿಲ್ಲ. ಯಾಕಂದರೆ ಗೂಗಲ್ ಪೇಗೆ RBIನಿಂದ ಪಾವತಿ ಅಪ್ಲಿಕೇಶನ್ ಪರವಾನಿಗೆ ಲಭ್ಯವಾಗಿಲ್ಲ ಎಂಬ ಸುದ್ದಿ ಹರಿದಾಡುತ್ತಿದೆ. ಹಾಗಿದ್ದರೆ ಈ ವೈರಲ್ ಪೋಸ್ಟ್ನಲ್ಲಿ ಮಾಡಲಾದ ಪ್ರತಿಪಾದನೆ ನಿಜವೇ? ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಡಿಯಲ್ಲಿ ಪಾವತಿ ವ್ಯವಸ್ಥೆಯಾಗಿ RBIನಿಂದ ಗೂಗಲ್ ಪೇ ಅನ್ನು ಅಧಿಕೃತಗೊಳಿಸಲಾಗಿಲ್ಲ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುವ ಸಂದೇಶದಲ್ಲಿ ಉಲ್ಲೇಖಿಸಿದ ಹಾಗೆ, ಅಂದರೆ ಗೂಗಲ್ ಪೇ ಮೂಲಕ ಪಾವತಿ ಮಾಡುವಾಗ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸಿದಲ್ಲಿ ನೀವು ಅದರ ಬಗ್ಗೆ ದೂರು ನೀಡಲು ಸಹ ಸಾಧ್ಯವಿಲ್ಲ ಎಂದು ಈ ಸಂದೇಶದಲ್ಲಿ ಎಚ್ಚರಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ವೈರಲ್ ಸಂದೇಶದಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿ RBI ಈ ಮಾಹಿತಿಯನ್ನು ನೀಡಿದೆ ಎಂದು ಹೇಳಲಾಗಿದೆ. ಇದರಲ್ಲಿ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರ ಚಿತ್ರವನ್ನು ಬಳಸಲಾಗಿದೆ. ಗೂಗಲ್ ಪೇ ಬಳಸಿ ಮಾಡಲಾಗುವ ಯಾವುದೇ ಹಣ ವರ್ಗಾವಣೆಯಲ್ಲಿ ತೊಂದರೆ ಉಂಟಾದಲ್ಲಿ ಅದಕ್ಕೆ ಪರಿಹಾರ ಸಿಗುವುದಿಲ್ಲ ಎಂಬ ಅರ್ಥದಲ್ಲಿ ಆಗುತ್ತಿರುವ ಚರ್ಚೆಗಳ ಬಗ್ಗೆ ಕೇಂದ್ರ ಸರ್ಕಾರದ PIB ಸ್ಪಷ್ಟನೆ ನೀಡಿದೆ. ಗೂಗಲ್ ಪೇ ಬಳಸದಂತೆ RBI ಯಾವುದೇ ಸೂಚನೆ ನೀಡಿಲ್ಲ. NPCI ಪ್ರಕಾರ ಗೂಗಲ್ ಪೇ ಭಾರತದಲ್ಲಿ ಅಧಿಕೃತ ಪಾವತಿ ವ್ಯವಸ್ಥೆಯಾಗಿದೆ ಎಂದು ಫ್ಯಾಕ್ಟ್ ಚೆಕ್ ಪ್ರಕಟಿಸಿದೆ. ಗೂಗಲ್ 24 ಜೂನ್ 2020 ಟ್ವೀಟ್ ಹೇಳಿಕೆಯನ್ನು ಹಂಚಿಕೊಂಡಿದೆ. ಆ ಹೇಳಿಕೆ ಏನು ಗೊತ್ತಾ? ನೋಡಿ, ಗೂಗಲ್ ಪೇ ಆಪರೇಟ್ಸ್ ಕಂಪ್ಲೀಟ್ಲಿ ವಿತ್ ಇನ್ ದ ಲಾ. ವಿ ವರ್ಕ್ ಆಸ್ ಎ ಟೆಕ್ನಾಲಜಿ ಸರ್ವಿಸ್ ಪ್ರೊವೈಡರ್ ಟು ಪಾರ್ಟ್ನರ್ ಬ್ಯಾಂಕ್ಸ್ ಟು ಅಲೋ ಪೇಮೆಂಟ್ ವಿಯಾ UPI. UPI ಆ್ಯಪ್ಸ್ ಇನ್ ದ ಕಂಟ್ರಿ ಆರ್ ಕ್ಯಾಟಗರೈಸ್ಡ್ ಆಸ್ ಥರ್ಡ್ ಪಾರ್ಟಿ ಆ್ಯಪ್ಸ್ ಆ್ಯಂಡ್ ಆರ್ ನಾಟ್ ರಿಕ್ವೈರ್ಡ್ ಟು ಬಿ ಪೇಮೆಂಟ್ ಸಿಸ್ಟಮ್ ಆಪರೇಟರ್ಸ್. ಅಂದರೆ ಯಾವುದೇ ಒಂದು UPI ಆ್ಯಪ್ನ ಥರ್ಡ್ ಪಾರ್ಟಿ ಆ್ಯಪ್ಸ್ ಅಂತ ಕರೆಯಲಾಗುತ್ತೆ. ಅದಕ್ಕೆ ಪೇಮೆಂಟ್ ಸಿಸ್ಟಮ್ ಆಪರೇಟರ್ಸ್ ಬೇಡ ಅಂತ ಗೂಗಲ್ ಪೇ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಈ ಪೋಸ್ಟ್ಗೆ ಸಂಬಂಧಿಸಿದಂತೆ NPCI ಕೂಡ ಈ ಸಂದೇಶವು ಸಂಪೂರ್ಣವಾಗಿ ನಕಲಿ ಎಂದು ಹೇಳಿಕೆ ನೀಡಿದೆ. ಗೂಗಲ್ ಪೇನ ಥರ್ಡ್ ಪಾರ್ಟಿ ಆ್ಯಪ್ ಪ್ರೊವೈಡರ್ TPAP ಎಂದು ವರ್ಗೀಕರಿಸಲಾಗಿದೆ ಎಂದು ನಾವು ಸ್ಪಷ್ಟಪಡಿಸಲು ಬಯಸುತ್ತೇವೆ ಎಂದು NPCI ಹೇಳಿದೆ. ಇದು ಇತರ ಹಲವು ಪಾರ್ಟಿಗಳಂತೆ ಬ್ಯಾಂಕಿಂಗ್ ಪಾಲುದಾರರ ಭಾಗವಾಗಿರುವ UPI ಪಾವತಿ ಸೇವೆಗಳನ್ನು ಸಹ ಒದಗಿಸುತ್ತದೆ ಮತ್ತು UPI ಚೌಕಟ್ಟಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು NPCI ತಿಳಿಸಿದೆ. ಅಲ್ಲಿಗೆ ಗೂಗಲ್ ಪೇ ಬಳಸೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ, ನೀವು ಆರಾಮಾಗಿ ಗೂಗಲ್ ಪೇನ ಬಳಸ್ಬೋದು. ಹಾಗೆ ನಿಮಗೆ ಇಷ್ಟು ದಿನದಿಂದ ಯೂಸ್ ಮಾಡ್ತಿರೋ ಆ್ಯಪ್ಸ್ಗಳಲ್ಲಿ ಯಾವುದು ಫೇವ್ರೇಟ್ UPI ಆ್ಯಪ್ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕು ಶೇರು ಮಾಡೋದನ್ನು ಮರಿಬೇಡಿ. ಟಾಟಾ, ಸಿ ಯು, ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.